ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ 11ನೇ ಭಾಗ, ಸರಣಿ ಕಾರ್ಯಕ್ರಮ 111. ಕಳೆದ ವಾರದಲ್ಲಿ ಮೇನಕ್ಕೆ ಇಂದ್ರಲೋಕದಿಂದ ಬಂದು ಸ್ವರ್ಗವೇ ಭೂಮಿಗೆ, ಸ್ವರ್ಗವೇ ನಿನ್ನ ಬಳಿ ಬಂದರೆ ಏನ್ ಮಾಡ್ತೀಯಾ ಎಂದು ಇಂದ್ರ ಕೇಳಿದ್ದ ಮಾತಿನಂತೆ ವಿಶ್ವಾಮಿತ್ರ ತಿರಸ್ಕರಿಸ್ತಾನೆ. ಆದರೆ ಮತ್ತೆ ಮೇನಕೆಯ ಮಾತಿಗೆ ಒಪ್ಪಿ ಅವರು ಹೇಗೆ ಸ್ವರ್ಗವನ್ನು ಸೃಷ್ಟಿಸಿದ್ರು, ಹೇಗೆ ಆ ಒಂದು ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿದ್ರು ಅನ್ನೋದ್ರ ಬಗ್ಗೆ ಈ ಭಾಗದಲ್ಲಿ ನೋಡೋಣ. 35ನೆಯ ತರಂಗ. ಮೇನಕೆಯು ಆಶ್ರಮ ಭೂಮಿಯನ್ನು ಸ್ವರ್ಗ ಮಾಡಲು ಹೊರಟಳು. ಸರಸ್ವತಿ ನದಿಯ ತೀರದಲ್ಲಿ ತಪೋವನದಲ್ಲಿ ಇರಲು ಅವಳಿಗೆ ಏನು ಯಾಕೋ ಭಯ, ದಿಗಿಲು. ಅದರಿಂದ ಅಲ್ಲಿಂದ ಕೊಂಚ ಉತ್ತರದಲ್ಲಿ ಹರಿಯುವ ಮಾಲಿನಿ ತೀರದಲ್ಲಿ ಒಂದು ತೋಪಿನಲ್ಲಿ ಸ್ವರ್ಗ ಕಂಡವೊಂದು ರಚಿತವಾಯಿತು. ಆ ಸ್ವರ್ಗದ ಸುತ್ತಲೂ ಯಾವಾಗಲೂ ಮೋಡವನ್ನು ಮುಚ್ಚಿಕೊಂಡಿರುವುದು. ಆ ಮೋಡದ ಹಿಂದೆ ಹಸಿರು ಗಿಡಗಳು, ಬಳ್ಳಿಗಳು, ಇವುಗಳಿಂದ ತೂಗು ಮಂಟಪವೊಂದು ಆಗಿದೆ. ಆ ಮಂಟಪದಲ್ಲಿ ಒಂದು ಸೊಗಸಾದ ಶಯ್ಯ ಮಂದಿರ. ಅದರ ಸುತ್ತಲೂ ಇರುವ ಬಳ್ಳಿ ಗಿಡಗಳಲ್ಲೆಲ್ಲ ಹೂವು ಹಣ್ಣುಗಳು ತುಂಬಿವೆ. ಮೇನಕೆಯು ತನ್ನ ಪ್ರಭಾವದಿಂದ ಒಂದು ವೀಣೆಯನ್ನು ಮಾಡಿದ್ದಾಳೆ. ಆ ವೀಣೆಯು ದಶವಿಧ ನಾದಗಳನ್ನು ನುಡಿಯುತ್ತಿದೆ. ಸಂಗೀತ ವಿದೂಷಿಯಂತೆ ಬೇಕಾದ ರಾಗಗಳನ್ನು ಹಾಡುತ್ತದೆ. ಮೇನಕೆಯು ನರ್ತನ ಮಾಡಬೇಕೆಂದರೆ ಮುದ್ದಾಗಿ ಮದ್ದಲೆಯಂತೆ ತಾಳವನ್ನು ಬಾರಿಸುತ್ತದೆ. ಯಾವಾಗಲೂ ಸಂಗೀತ ನರ್ತನಗಳ ತರಂಗಗಳು, ಲಹರಿಗಳು ಸುಖವಾಗಿ ಮನೋಹರವಾಗಿ ಅಲ್ಲಲ್ಲಿ ಯಾವಾಗಲೂ ಸುಳಿಯುತ್ತಿರುವ ತಂಗಾಳಿಯಂತೆ ಮೇಲೆ ತೇಲಿ ಬರುತ್ತಾ ಮನಸ್ಸನ್ನು ಅರನಿದ್ದೆಯ ಕಡೆಗೆ ಒಯ್ಯುತ್ತದೆ. ಹಾಗೆನ್ನುವುದಕ್ಕಿಂತ ಮನಸ್ಸಿಗೆ ಅರನಿದ್ದೆಯ ಕಾಣಿಕೆಯನ್ನು ಒಪ್ಪಿಸುತ್ತವೆ. ಆ ಶಯ್ಯ ಮಂದಿರದಲ್ಲಿ ದೀಪವಿಲ್ಲ, ಎಣ್ಣೆ ಮುಗಿಯಿತು, ಬತ್ತಿ ಉರಿದು ಹೋಯಿತು ಎಂದು ಒದ್ದಾಡುವಂತಿಲ್ಲ. ಜ್ಯೋತಿರ್ಲತೆಗಳು ಸಣ್ಣ ಸಣ್ಣ ಸೂರ್ಯಚಂದ್ರರಂತೆ ಅಲ್ಲೆಲ್ಲ ತಬ್ಬಿಕೊಂಡು ಕೊಂಚ ಗಾಳಿ ಸುಳಿದರೆ ಸಾಕು, ಉಸ್ಸೆಂದರೆ ಬುಸ್ ಎಂದು ಹೆಡೆ ಎತ್ತುವ ಹಾವುಗಳಂತೆ ಗಾಳಿಯ ಸೋಂಕನ್ನು ಸಹಿಸಲಾರದೆ ಪ್ರಜ್ವಲಿಸುವಂತೆ ಸೋಕಿದ ಗಾಳಿಯನ್ನೇ ಹಿಡಿದು ಉರಿ ಮಾಡುವಂತೆ ಸಣ್ಣಗೆ ಸೊಗಸಾದ ದೀಪದ ಕುಡಿಗಳನ್ನು ಮೆರೆದು ಕತ್ತಲನ್ನು ನೀಗುತ್ತವೆ. ಅಷ್ಟೇನು, ಗಾಳಿಯು ಬೀಸಿದಾಗಲೆಲ್ಲ ಸಾವಿರಾರು ದೀಪದ ಕುಡಿಗಳು ಕಂಡು ಮಂದಿರವೆಲ್ಲ ಬೆಳಕಾಗಿ ಮಂದಿರವನ್ನು ಮುಚ್ಚಿದ ಮೋಡವು ಬೆಳಕಿನ ಮೋಡಗಳಾಗುತ್ತವೆ. ಹೀಗೆ ಬೆಳಕಿನ ಮೋಡದ ನಡುವೆ ತೂಗುವ ಹಸಿರ ಮನೆಯಲ್ಲಿ ಮೇನಕೆಯು ತನ್ನ ಪೂಜಾ ಮಂದಿರವನ್ನು ಕಟ್ಟಿದ್ದಾಳೆ. ಅವಳಿಗೆ ಅದನ್ನು ಭೋಗಮಂದಿರವೆಂದಲೂ ಇಷ್ಟವಿಲ್ಲ. ಸ್ವರ್ಗದಲ್ಲಿರುವ ತನ್ನ ಅರಮನೆ ಭೋಗಮಂದಿರ. ಇದು ನಿಜವಾಗಿಯೂ ತಾನು ತನ್ನ ದೇವರ ಪೂಜೆಗಾಗಿ ಕಟ್ಟಿಕೊಂಡಿರುವ ಪೂಜಾ ಮಂಟಪ. ಇಂದಿನ ದಿನ ಮಂಟಪದಲ್ಲಿ ವಿಶೇಷ ಪೂಜೆಯೊಂದು ನಡೆಯುವುದಕ್ಕೆ ಎಲ್ಲವೂ ಸಿದ್ಧವಾಗಿದೆ. ಇಂದು ಬಹುಳ ಚೌತಿ, ಚಂದ್ರೋದಯಕ್ಕೆ ಸರಿಯಾಗಿ ಅವಳ ಪೂಜೆ. ಮಾನಸ ಸೃಷ್ಟಿಯಿಂದ ಬೇಕಾದವುಗಳನ್ನು ತಂದಿಟ್ಟಿದ್ದಾಳೆ. ಆದರೆ ಒಂದು ಬರಿಯ ಕಣ್ಣಿಗೆ ಕಾಣಿಸದು. ತನ್ನ ದೇವರಿಗೆಂದು ಒಂದು ಉನ್ನತಾಸನವನ್ನು ಕಲ್ಪಿಸಿದ್ದಾಳೆ. ವಿದ್ಯುನ್ಮಯವಾದ ಮೇಘದ ಖಂಡವೊಂದು ಶಿಲ್ಪಿಯ ಕೈವಾಡದಿಂದ ಹೊಳಪಿನ ಮಾಲೆಗಳನ್ನು ಉಗುಳುವ ದಿವ್ಯ ರತ್ನದಂತಾಗಿ ಮೆರೆಯುತ್ತಾ ನಿಂತಿದೆ. ಏನೋ ಒಂದು ಅಸಾಧಾರಣ ದಿವ್ಯ ಸುವಾಸನೆಯು ಆ ಪ್ರದೇಶವನ್ನೆಲ್ಲ ಹರಡಿ ಮೂಗಿಗೆ ಮಾತ್ರವಿರಲಿ, ಸರ್ವೇಂದ್ರಿಯಗಳಿಗೂ ಸರ್ವಾಂಗಗಳಿಗೂ ಸೊಗಸಿನ ಔತಣವನ್ನು ನೀಡುತ್ತಿದೆ. ಆದರೆ ಆ ಸುರಭಿಯು ಎಲ್ಲಿಂದ ಬರುತ್ತಿದೆ ಎಂದು ಯಾರಿಗೂ ಅರಿವಾಗುವಂತಿಲ್ಲ. ಎಲ್ಲವೂ ಸರ್ವಥಾ ಸರ್ವತಃ ಏನೂ ಇಲ್ಲದೆಯೂ ಇರುವಂತೆಯೂ ಇದ್ದರೂ ಏನೇನೋ ಭಾರಿಯ ಕೆಲಸಗಳು ನಡೆಯುವಂತೆ ಮನಸ್ಸಿಗೆ ಮಾತ್ರ ಅರಿವಾಗುವ ಯಾವುದೋ ಒಂದು ವಿಚಿತ್ರ ಉತ್ಸಾಹ ತೋರುತ್ತಿದೆ. ಆದರೂ ಕೆಲಸಗಾರರು ಯಾರೂ ಕಣ್ಣಿಗೆ ಕಾಣಿಸುತ್ತಿಲ್ಲ. ಮಾಡುತ್ತಿರುವ ಕೆಲಸವೇನು ಎಂಬುದು ಕಾಣುತ್ತಿಲ್ಲ. ಆದರೆ ಅದೃಶ್ಯ ಹಸ್ತಗಳು ಅತ್ಯಂತ ಉತ್ಸಾಹದಿಂದ, ಅನಂತ ಸಂಭ್ರಮದಿಂದ ಏನೋ ದೊಡ್ಡ ಕೆಲಸ ಮಾಡುತ್ತಿರುವಂತೆ ಬೋಧೆಯಾಗುತ್ತಿದೆ. ಹಠಾತ್ತಾಗಿ ಆ ಬಿಳಿ ಮೋಡದಲ್ಲಿ ಒಂದು ಚಲನವಾಯಿತು. ತೆಳುವಾಗಿ ಹೂಗಾಳಿಯಲ್ಲಿ ಹಾರುತ್ತಿರುವ ಮೋಡವು ಯಾವುದೋ ಜ್ಞಾನದಲ್ಲಿ ಇನ್ನೊಂದು ತನ್ನಂತಹ ಮೋಡವನ್ನು ಎಡವಿದರೆ ಆಗುವಂತೆ, ಎಡದಲ್ಲಿ ತನ್ನ ಆನಂದದಲ್ಲಿ ತಾನಾಗಿ ಓಲಾಡುತ್ತಿರುವ ಹೂವು ಅರಿವಿಲ್ಲದೆ ಮತ್ತೊಂದು ಹೂವನ್ನು ತಟ್ಟಿದರೆ ಆಗುವಂತೆ, ಆ ಶೃಂಗಾರ ಮೇಘದಲ್ಲಿ ಒಂದು ಸಣ್ಣ ಅಪಘಾತ. ಅಪ್ಪಣೆಯಿಲ್ಲದೆ ದೀಪಗಳು ಹತ್ತಿವೆ, ತಾವಾಗಿ ವಾದ್ಯಗಳು ನುಡಿದಿವೆ, ಹೂವಿನ ಮಾಲೆಗಳು ಅಲ್ಲಾಡಿವೆ, ಮಂಟಪವು ತಲೆಯಲ್ಲಾಡಿಸಿದಂತೆ ಆಗಿದೆ. ಇದುವರೆಗೆ ಮರೆಯಾಗಿ ಕೆಲಸ ಮಾಡುತ್ತಿದ್ದ ಒಡತಿಯು ಅದಷ್ಟು ಮಾತ್ರದಿಂದ ಆ ಅಲ್ಪಾಂದೋಳನದಿಂದಲೇ ಕ್ಷುಬ್ಧಳಾಗಿ ಕ್ರುದ್ಧಳಾಗಿ ಸಿಡುಕಿನಿಂದ ಯಾರದು ಎಂದು ಗದರಿಸುತ್ತಾಳೆ. ಅವಳಿಗೆ ಗಾಬರಿ. ಸ್ವರ್ಗದಲ್ಲಿ ಇಂದ್ರನ ಪರಮ ಸೌಭಾಗ್ಯಗಳಲ್ಲಿ ಒಂದು ಎನಿಸಿಕೊಂಡಿದ್ದವಳು, ಕುಸುಮಾಸ್ತ್ರನ ಲಲಿತ ಪ್ರಹರಣಗಳಲ್ಲಿ ಬಹು ತೀವ್ರವಾದ ಅಸ್ತ್ರ ರತ್ನ ಎನಿಸಿಕೊಂಡವಳು, ತಾನು ಕೊಂಚ ಮೈ ಮರೆತರೆ ತನ್ನನ್ನು ಹೊತ್ತುಕೊಂಡು ಹೋಗಲು ಸಿದ್ಧರಾಗಿರುವ ರಾಕ್ಷಸರ ಪಡೆಯೇ ಇದೆ ಎಂಬುದನ್ನು ಬಲ್ಲವಳವಳು. ಅನಿರೀಕ್ಷಿತವಾದ ಆಂದೋಳನದಿಂದ ಕ್ಷುಬ್ಧಳಾದರೆ ಆಶ್ಚರ್ಯವೇ, ಕ್ರುದ್ಧಳಾದರೆ ಅತಿಶಯವೇ? ಏಕಾಂತವನ್ನು ಬಯಸಿ ಮರೆಯಲ್ಲಿ ತನ್ನ
ಮನದಾಳದಿಂದ ದುಡಿಯುವ ಹೆಣ್ಣು ಹೃದಯ ಅಡ್ಡಿ ಬಂದಿತ್ತೆಂದರೆ ಸಿಡಿಮಿಡಿಗೊಂಡರದು ವಿಚಿತ್ರವೇ? ಕಾವಲಿನ ಗಂಧರ್ವನು ಪೊದರಿನಿಂದ ಬಗ್ಗಿ ನೋಡುವ ಹೂವಿನಂತೆ, ಇಲ್ಲದಿದ್ದ ತೆರೆಯ ಮರೆಯಿಂದ ತಗ್ಗಿ ಬಗ್ಗಿ ನೋಡುವವನಂತೆ ಕಾಣಿಸಿಕೊಂಡು ಕೈಮುಗಿದು, ಮಂಗಲಂ, ದೇವಿ ಸಖಿಯರು ಬಂದಿದ್ದಾರೆ ಎಂದನು. ಅವನ ಮಾತು ಮುಗಿಯುತ್ತಿದ್ದ ಹಾಗೆ ರಂಭಾ ಘೃತಾಚಿಯರು ಬಂದಿದ್ದಾರೆ. ಮೇನಕೆಗೆ ಅಯ್ಯೋ ಇವರೇಕೆ ಬಂದರು ಎಂದು ಮನಸ್ಸಿಗೆ ಏನೋ ಆತಂಕವಾಯಿತು. ಆದರೂ ಸಖಿಯರು ಅದರಿಂದ ಯಾವುದೊಂದು ಶಂಕೆಯೂ ತೋರದ ಸಂತೋಷದ ಭಾವದಿಂದ ಮುಂದೆ ಬಂದು ಆಲಂಗಿಸಿ ಕೈಕುಲುಕಿ ಕರೆದುಕೊಂಡು ಹೋಗಿ ಸಂಕಲ್ಪ ಸಿದ್ಧವಾದ ಮಂಚದ ಮೇಲೆ ಕುಳ್ಳಿರಿಸಿದಳು. ಅದು ಘೃತಾಚಿಗೆ ವಕ್ರವಾಗಿ ತೋರದಿದ್ದರೂ ಸಹಜವಾಗಿ ಕೊಂಚ ದುರುಳತನದ ರಂಭೆಯು, ಇದೇನು ಇಲ್ಲಿ ಈ ಕಾಣುತ್ತಿರುವ ಶೃಂಗಾರ ಮಂಟಪ ಯಾರಿಗೆ ಮೀಸಲು ಎಂದಳು. ಮೇನಕೆಯು ಬೆಚ್ಚಿದಳು. ಅಧಿಕಾರಿಯ ಎದುರಿಗೆ ನಿಂತು ತನ್ನ ಸೌಜನ್ಯವನ್ನು ಬಣ್ಣಿಸಿಕೊಳ್ಳುತ್ತಿದ್ದ ಕಳ್ಳನ ಕಂಕುಳಿಂದ ಕದ್ದ ಪದಾರ್ಥವು ಕೆಳಗೆ ಬಿದ್ದರೆ ಬೆಚ್ಚುವ ಕಳ್ಳನಂತೆ ಬೆಚ್ಚಿ ಅಲ್ಲಿದ್ದ ಹೂಗೊಂಚಲಿನಿಂದ ಅವಳನ್ನು ಹಾಗೆಂದು, ನೀನು ನಿನ್ನ ತುಂಟತನವೋ ಯಾರಿಗಂತೆ? ನಮ್ಮ ಯಜಮಾನರಿಗೆ ಎಂದಳು. ರಂಭೆಯು ಕಿಲಕಿಲನ ನಕ್ಕು, ನಮ್ಮ ಭಾಗ್ಯ ನಮಗೂ ಇರಲಿ ಎಂದು ಅನುಗ್ರಹವೇನು? ತಮ್ಮ ಭಾಗ್ಯ ತಮಗಿರಲಿ, ಬೇಕಾದರೆ ತಮ್ಮ ಪ್ರಿಯ ಸಖಿ ಇವರಿಗೆ ಹಂಚಿಕೊಡಿ, ನಾವು ಬಡವರು. ಏನು ಸ್ವರ್ಗದಲ್ಲಿ ಇದ್ದುಕೊಂಡು ಇಂದ್ರ ಸಭೆಯಲ್ಲಿ ಕುಣಿದುಕೊಂಡು ನಂದನ ವನದಲ್ಲಿ ಅಲೆದುಕೊಂಡು ದೇವ ಗಂಧರ್ವರೊಡನೆ ಆಡಿಕೊಂಡು ಮೂಲೆ ಗುಂಪಾಗಿ ಬಿದ್ದಿರೋ ನಮಗೇಕೆ ಈ ಮನುಷ್ಯ ಲೋಕದ ಬಾಳಿನ ಭಾಗ್ಯ ಎಲ್ಲ ತಮಗಿರಲಿ ಎಂದಳು. ಮೇನಕೆಯು ಚಪಲಳಾಗಿದ್ದವಳು ಸ್ಥಿರಳಾದಳು. ಹಾಗೆಯೇ ಅಲ್ಲಿ ಒಂದು ಸುಖಾಸನದಲ್ಲಿ ಕುಳಿತಳು. ಒಂದು ಗಳಿಗೆ ಅನ್ಯಮನಸ್ಕಳಾಗಿದ್ದವಳಂತೆ ಗಂಭೀರವಾಗಿ ಸ್ಥಿರದೃಷ್ಟಿಯಿಂದ ಏನೋ ಲಕ್ಷಿಸುವವಳಂತೆ ತಲೆಯನ್ನು ತಿರುಗಿಸಿಕೊಂಡಿದ್ದು ಹೇಳಿದಳು. ರಂಭೆ, ನಿಜ ನಾನು ನಿನ್ನಂತೆಯೇ ದೇವಲೋಕದ ಭಾಗ್ಯದ ಮುಂದೆ ಇನ್ನುಂಟೆ ಎಂದಿದ್ದವಳು. ಅದನ್ನು ಮರೆಯಬೇಡ. ದೇವೇಂದ್ರನು ತಾನಾಗಿ ಹೇಳಿ ಕಳುಹಿಸಿ ಕರೆಯಿಸಿಕೊಂಡು ಮೋಹದ ಮುಂದಿನಿಂದ ಆರಾಧಿಸಿ ಅಟ್ಟಕ್ಕೇರಿಸಿ ನೀನು ನನಗಾಗಿ ಒಂದು ಕೆಲಸ ಮಾಡಬೇಕು. ಭೂಮಿಗೆ ಹೋಗಿ ನನ್ನ ಮಿತ್ರನನ್ನು ಆಧರಿಸಿ ಬರಬೇಕು ಎಂದಾಗ ದೇವೇಂದ್ರನ ಮೂತಿಯನ್ನೇ ತಿವಿದು, ನಿನಗೆ ಇನ್ನೇನು ತೋರಲಿಲ್ಲವೋ ಎಂದು ತಿರಸ್ಕಾರ ಮಾಡಿದವಳು. ಕೊನೆಗೆ ಎಷ್ಟೋ ಬಲವಂತದಿಂದ ದಾಕ್ಷಿಣ್ಯ ಬದ್ದಳಾಗಿ ದೇವರಾಜನ ಅಪ್ಪಣೆಯನ್ನು ಮೀರಲಾರದೆ ಇಲ್ಲಿಗೆ ಬಂದವಳು. ಅದೆಲ್ಲ ನೀನು ಬಲ್ಲೆ. ಈಗ ಹೇಗಿದೆ ಬಲ್ಲೆಯ? ದೇವಲೋಕವು ನನ್ನನ್ನು ಮರೆತು ಬಿಟ್ಟರೆ ಸಾಕು ಎನ್ನುವಂತಿದ್ದು. ರಂಭೆ, ನಿಜವಾಗಿಯೂ ಮನುಷ್ಯರು ಸುಖಿಗಳು. ತಿನ್ನುವುದಿಲ್ಲ, ಕುಡಿಯುವುದಿಲ್ಲ, ಮಾಡುವುದಕ್ಕೆ ಕೆಲಸವಿಲ್ಲದೆ ಅಲೆದುಕೊಂಡಿರುವ ದೇವಲೋಕಕ್ಕಿಂತಲೂ ಮಾಡುವುದಕ್ಕೆ ಕೈ ತುಂಬ ಕೆಲಸವಿದ್ದು ಮಾಡದಿದ್ದರೆ ನಷ್ಟವಾಯಿತು ಎನ್ನುವ ಮನುಷ್ಯ ಲೋಕವೇ ನನಗೆ ಚೆನ್ನಾಗಿದೆ. ನೋಡು, ಯಾವತ್ತಾದರೂ ನಾನು ನನ್ನ ಮನೆಯಲ್ಲಿ ಯಾವ ಪ್ರಭುವೇ ಬರಲಿ ಇಷ್ಟು ಅಲಂಕಾರ ಮಾಡುತ್ತಿದ್ದೇನೆ. ನೋಡು, ನನ್ನದಿರಲಿ, ನೀನೇ ಹೇಳು. ದೇವರಾಜನೇ ನಿನ್ನ ಮನೆಗೆ ಬಂದರೆ ನೀನು ತಾನೇ ಇಷ್ಟು ಸಂಭ್ರಮ ಮಾಡುವೆಯಾ? ನೀನೇ ಎಷ್ಟು ಸಲ ಏನೋ ಬಂದಿದ್ದ ಎಂದು ಲಘುವಾಗಿ ಆಡಿರುವ ಮಾತು ಮರೆತೆಯ? ನೋಡು ಘೃತಾಜಿ, ಇವಳು ಆ ಕುಬೇರನ ಮಗನನ್ನು ಒಲಿದಾಗ ಒದ್ದಾಡಿದಳು. ನೋಡೆ, ಈಗ ನನ್ನ ಪಾಡು ಹಾಗಾಗಿದೆ. ಆದರೆ ಇದು ಅನುಕೂಲ ದಾಂಪತ್ಯ, ಅಷ್ಟೇ ವ್ಯತ್ಯಾಸ. ಘೃತಾಚಿಯು ನಕ್ಕಳು. ರಂಭೆಯು ಮೇನಕೆಯ ಮಾತನಷ್ಟಾಗಿ ಗಮನಿಸದವಳಂತೆ ನಂಬದವಳಂತೆ ನಕ್ಕಳು. ಘೃತಾಚಿಯು, ಹಾಗಾದರೆ ದಾಂಪತ್ಯವೋ ಎಂದಳು. ಮೇನಕೆಯು ಆ ಮಾತಿನ ಸಂಪೂರ್ಣಾರ್ಥವನ್ನು ಸಂಪೂರ್ಣವಾಗಿ ಮನಸಾರೆ ಒಪ್ಪಿಕೊಂಡವಳಂತೆ ಹೌದು ಎಂದಳು. ಗೆಳತಿಯರಿಬ್ಬರಿಗೂ ಆಶ್ಚರ್ಯವಾಯಿತು. ಅವರ ಬಾಯಿಂದ ಮಾತು ಹೊರಡುವುದು ಕಷ್ಟವಾಯಿತು. ಸಹಜವಾಗಿ ಸರಳವಾದ ಘೃತಾಚಿ ಇರಲಿ, ಶುಂಠಿಯಾದ ರಂಭೆಗೂ ನುಡಿಯುವುದಕ್ಕೆ ಮಾತು ಸಿಕ್ಕದಷ್ಟು ಬಾಯಿಯಿಂದ ಸದ್ದು ಹೊರಡದಷ್ಟು ಆಶ್ಚರ್ಯವಾಯಿತು. ಮೇನಕೆ ಹೇಳಿದಳು, ನೋಡಿ, ದೇವಲೋಕದಲ್ಲಿ ಎಲ್ಲರೂ ನಮ್ಮನ್ನು ಆರಾಧಿಸುತ್ತಿದ್ದರು. ಬಂದವರಲ್ಲಿ ಮೇನಕೆ ಒಲಿದಾಳೆ ಎಂದು ಮೇನಕೆಯ ಒಲವಿನ ಭಿಕ್ಷುಕರಾಗಿ ತಿರುಪದವರಾಗಿ ಬರುತ್ತಿದ್ದರು. ಅವರ ಮೋಹ, ಅವರ ಚೇಷ್ಟೆ, ಅವರ ಮಾತು ಎಲ್ಲವೂ ನನಗೆ ಕಪಿಗಳಾಟದಂತೆ ಕಾಣುತ್ತಿತ್ತು. ಅಯ್ಯೋ ಪಾಪ, ತಲೆ ಎತ್ತಿ ನೋಡಬೇಕಾದ ತೆಂಗಿನವರದ ಮೇಲೆ ಕಾಯನ್ನು ಕಂಡು ಬಾಯಿ ಬಿಡುವವರಂತೆ ಒದ್ದಾಡುವ ಆ ಪ್ರಾಣಿಗಳನ್ನು ಕಂಡು ನನಗೆ ಕನಿಕರವಲ್ಲದೆ ಪ್ರೇಮವೆಲ್ಲಿಂದ ಬಂದಿತ್ತು? ಈಗ ಏನಾಗಿದೆ ಬಲ್ಲೆಯ? ಒಲ್ಲನೆಂದು ಮುಖ ತಿರುಗಿಸಿಕೊಂಡಿದ್ದವನನ್ನು ಜಾಣತನದಿಂದ ಒಲಿಸಿಕೊಂಡು ಕೈಗೆ ಸಿಕ್ಕಿದ ಒಲವು ಮತ್ತೆಲ್ಲಿ ಜಾರಿ ಹೋದೀತೋ ಎಂದು ಅದನ್ನು ಕಾಪಾಡಿಕೊಳ್ಳಲು ಮೈಯೆಲ್ಲ ಕಣ್ಣಾಗಿ ಹಗಲು ಇರುಳು ಎನ್ನದೆ ಕಾದು ಕುಳಿತಿರುವ ಭಾಗ್ಯ ಈಗ ನನಗೆ ದೊರೆತಿದೆ. ಗೆಳತಿಯರೇ, ಇಂದು ನೀವು ಬಂದಿರುವುದು ಆ ಒಲವಿನ ಪಣವೇನು, ಆ ಪ್ರೇಮದ ಬೆಲೆಯೇನು ಎಂಬುದನ್ನು ನಾನು ತೋರಿಸಬೇಕೆಂದಿರುವ ಶುಭ ಮುಹೂರ್ತದಲ್ಲಿ ಶ್ರೀಮಂತನಾಗಿ ಬಂದವರಿಗೆ ಬೇಕೆಂದುದನ್ನು ನೀಡುವ ಯಯಾತಿಯಂಥವನು ಭಿಕ್ಷೆಗಾಗಿ ಕೈ ನೀಡಿದಂತೆ ಸ್ವರ್ಗದಲ್ಲಿ ಎಲ್ಲರಿಗಿಂತ ಮಿಗಿಲಾಗಿ ಅಪ್ಸರೋಗಣದ ಶಿರೋಮಣಿಯಾಗಿ ಇದ್ದವಳು ಇಂದು ವಿಶ್ವಾಮಿತ್ರನ ಒಬ್ಬ ಮನುಷ್ಯನ ನಿಮ್ಮ ದೃಷ್ಟಿಯಲ್ಲಿ ನಮಗಿಂತ ಕೀಳಾದವನಾದರೂ ನನ್ನ ದೃಷ್ಟಿಯಲ್ಲಿ ಅಜಾನಜ ಕರ್ಮಜ ದೇವತೆಗಳ ಎಲ್ಲರಿಗಿಂತ ಮೇಲಿನವನಾದ ಪ್ರಿಯತಮನ ಮೋಹದ ಭಿಕ್ಷೆಯನ್ನು ಯಾಚಿಸುವುದಕ್ಕಾಗಿ ದೊಡ್ಡ ಆಟವನ್ನು ಕಟ್ಟಿದ್ದೇನೆ. ಬಂದವರು ನೀವು. ಈ ಆಟವನ್ನು ನೋಡಿಯಾದರೂ ಕೃತಾರ್ಥರಾಗಿ, ಯಾವ ಜನ್ಮದ ಪುಣ್ಯವು ನನಗೆ ಈ ಗಂಡನೊಲವನ್ನು ಪಡೆಯಬೇಕು, ಆ ಒಲವು ಪಡೆಯಬೇಕಾದ ಭಾಗ್ಯ
ಎನ್ನಿಸಿದೆ. ರಂಭೆ, ನೀನು ತುಂಟತನದಿಂದ ಅಯ್ಯೋ ಹುಚ್ಚಿ, ಚಾಪಲ್ಯವೇ ಹುಟ್ಟುಗುಣಗಳಾದ ನಿನಗೆ ಈ ಏಕಾಗ್ರತೆ ಸಾಧ್ಯವೇ ಎಂದು ಹಾಸ್ಯ ಮಾಡುವಂತಿದೆ. ನಿಜ, ತಪಸ್ವಿಯ ಸನ್ನಿಧಾನದಿಂದ ನನ್ನ ಚಿತ್ತಕ್ಕೆ ಸಹಜ ಚಾಂಚಲ್ಯ ತಪ್ಪಿ ಹಿಮಾಲಯದಲ್ಲಿ ನೀರು ಗಡ್ಡೆ ಕಟ್ಟುವಂತೆ ಆಗಿ ನಿಶ್ಚಲತೆಯು ಲಭಿಸಿದೆ. ಇನ್ನು ನನಗೆ ಹೊತ್ತಾಗುತ್ತಾ ಬಂತು. ನೀವು ಸ್ವರ್ಗದ ವಾಸಿಗಳು, ನಿಮಗೆ ಕಾಲದ ಅರಿವಿಲ್ಲ. ನಾನೀಗ ಮರ್ತ್ಯ ಲೋಕದವಳು, ನನಗೆ ಕಾಲವು ಮುಖ್ಯ. ಓ, ಆಗಲೇ ಸಂಜೆಯಾಯಿತು. ನನ್ನ ಪತಿದೇವನು ಬರುವ ಹೊತ್ತು. ಆತನ ಆಹ್ನಿಕಾದಿಗಳು ಮುಗಿಯುವ ವೇಳೆಗೆ ಚಂದ್ರೋದಯವಾಗುವುದು. ಆ ವೇಳೆಗೆ ನನ್ನ ಪೂಜೆಯು ಆರಂಭಿಸುವುದು. ಇಂದು ನಾನು ಗೆಲ್ಲದಿದ್ದರೆ ಇನ್ನು ಒಂದು ವರ್ಷ ಕಾಯಿ. ನೀವಿಬ್ಬರು ಇಲ್ಲಿಯೇ ಒಂದು ಗಳಿಗೆ ಇರಿ, ಎಲ್ಲವನ್ನು ನೋಡಿಕೊಂಡು ಹೋಗುವಿರಂತೆ ಎಂದಳು. ಇಬ್ಬರು ಒಪ್ಪಿದರು. ಮೋಡದಲ್ಲಿ ಮೋಡವು ಸೇರುವಂತೆ, ಒಂದು ಸುವಾಸನೆಯಲ್ಲಿ ಇನ್ನೊಂದು ಸುವಾಸನೆಯು ಬೆರೆಯುವಂತೆ, ಒಂದು ಬೆಳಕಿನಲ್ಲಿ ಇನ್ನೊಂದು ಬೆಳಕು ಅಡಗುವಂತೆ ಅವರಿಬ್ಬರು ಅಲ್ಲಿಯೇ ಮರೆಯಾಗಿ ನಿಂತರು. 36ನೇ ತರಂಗ. ವಿಶ್ವಾಮಿತ್ರನಿಗೆ ಇಂದು ಏಕೋ ಕಾಲಕ್ಕೆ ಬಂದಿಲ್ಲ. ಈಗ ಆತನು ಮೇನಕೆಯಿಂದ ಆಕಾಶಗಮನವನ್ನು ಕಲಿತಿದ್ದಾನೆ. ಎಲ್ಲಿ ಬೇಕೆಂದರೆ ಅಲ್ಲಿಗೆ ಆಕಾಶದಲ್ಲಿ ಹೋಗಿ ಬರುತ್ತಾನೆ. ತಮ್ಮನ ವಿದ್ಯೆಯು ಚೆನ್ನಾಗಿ ಅಭ್ಯಾಸವಾಗಿದೆ. ಭೂತ ಜಯವನ್ನು ಪಡೆದ ಆತನು ದೇಹದಲ್ಲಿರುವ ಪೃಥ್ವಿ ಭೂತವನ್ನು ಆಪೋಭೂತವನ್ನು ಸ್ತಂಭನ ಮಾಡಿ ಸಂಕಲ್ಪ ಮಾತ್ರದಿಂದ ಎಲ್ಲೆಂದರೆ ಅಲ್ಲಿಗೆ ಹೋಗಬಲ್ಲನು. ಇಂದು ಜಮದಗ್ನಿ ಆಶ್ರಮಕ್ಕೆ ಹೋಗಿದ್ದಾನೆ. ಅಲ್ಲಿ ಆ ಕಾಮಧೇನುವನ್ನು ಕಂಡಾಗಲೆಲ್ಲ ಇನ್ನು ಯಾವ ಕೌಶಿಕನು ಈ ಆಶ್ರಮವನ್ನು ಧ್ವಂಸ ಮಾಡುವನು ಎಂದು ಒಂದು ಚಿಂತೆ. ಹೇಹಯ್ಯರಿಗೂ ಭಾರ್ಗವರಿಗೂ ಮೊದಲಿನಿಂದ ಎಣ್ಣೆ ಶೀಗೆ ಕಾಯಿ. ಅವರಲ್ಲಿಯೇ ಯಾರಾದರೂ ಹುಟ್ಟುವರು. ಅವರಲ್ಲದೆ ಇನ್ನು ಯಾರು ಭಾರ್ಗವರು? ಇನ್ನು ಯಾರೂ ಭಾರ್ಗವರು ಎದುರು ಬೀಳುವವರಿಲ್ಲ. ಅದರಿಂದ ಮೃತ್ಯು ಎಲ್ಲಿಂದ ಬರಬೇಕು ಎಂದು ಒಂದು ಊಹೆ. ಆ ಮಾತನ್ನು ಜಮದಗ್ನಿಯೊಡನೆ ಹೇಳಿದರೆ, ಬಿಡು ಮಾವ, ಕ್ಷಾತ್ರವು ಬ್ರಾಹ್ಮವನ್ನು ಎದುರಿಸಿದರೆ ತಾನು ನಷ್ಟವಾಗಿ ಆಮೇಲೆಲ್ಲವೇ ನಮ್ಮನ್ನು ಹಾನಿ ಮಾಡುವುದು. ಹಾಗೆಯೇ ಹೇಹಯ್ಯರು ದುಷ್ಟರಾದರೆ ಅವರ ಕುಲವೇ ಧ್ವಂಸವಾಗಿ ಹೋಗುವುದು. ಒಟ್ಟಿನಲ್ಲಿ ಕ್ಷತ್ರಿಯರು ದುಷ್ಟರಾಗುವ ಸೂಚನೆಗಳಿವೆ. ಆಗಲೇಳು, ಭವಿತವ್ಯವನ್ನು ತಪ್ಪಿಸುವ ಯೋಚನೆ ನನಗಿಲ್ಲ. ಆಗು ಹೋಗುಗಳು ದೈವದ್ದು ಎನ್ನುತ್ತಾನೆ. ಏನು ಮಾಡಿದರೂ ಆತನಿಗೆ ವಿಶ್ವಾಮಿತ್ರನ ಹಠ ಬರಲಲ್ಲದು. ಹಾಗೆಯೇ ತೀರಬೇಕು ಎಂದು ಆತನಿಗೆ ಅನ್ನಿಸಲೇವಲ್ಲದು. ಆದರೇನು, ಹೋದರೇನು, ಇದುವರೆಗೆ ಇರುವವರೆಗೆ ನೇರವಾಗಿದ್ದರಾಯಿತು. ಅಗ್ನಿಯು ನಮ್ಮ ಕುಲದೈವ, ಯೋಗಕ್ಷೇಮಗಳು ಆತನಿಗೆ ಸೇರಿದವು ಎನ್ನುತ್ತಾನೆ. ವಿಶ್ವಾಮಿತ್ರನಿಗೆ ಈಚೆಗೆ ಮನೋಭಾವವು ಕೊಂಚ ಹೊರಳಿದೆ. ಬರುಬರುತ್ತಾ ಪೋಲಿ ತಿರುಗುವ ಮೇಯುವ ಹಸು ಕಟ್ಟು ಹಾಕಿದರೆ ಒದ್ದಾಡುವಂತೆ ಮೇನಕೆಯ ಸಹವಾಸದಲ್ಲಿ ಭೋಗಗಳನ್ನು ಅನುಭವಿಸುತ್ತಾ ಸಮಾಧಿಯು ಕೊಂಚ ಶಿಥಿಲವಾಗಿದೆ. ಉದಯ ಅಸ್ತಮಯ ಸಮಯಗಳಲ್ಲದೆ ಮಧ್ಯಾಹ್ನದಲ್ಲದೆ ಮಿಕ್ಕ ಸಮಯಗಳಲ್ಲಿ ಸಹಜವಾಗಿ ಬರುತ್ತಿದ್ದ ಸಮಾಧಿ ವೃತ್ತಿಯು ಇಂದು ಕೊಂಚ ಕಷ್ಟಪಟ್ಟು ಪ್ರಾಣಾಯಾಮ ಮುಖವಾಗಿ ಸಾಧಿಸಬೇಕಾಗಿದೆ. ಸಂಕಲ್ಪವಿಲ್ಲದೆಯೂ ಹೊರ ಚೆಲ್ಲುತ್ತಿದ್ದ ಪ್ರಾಣಶಕ್ತಿಯಿಂದ ಶರದ್ ಋತುವಿನ ನದಿಯಂತೆ ಅಲ್ಪವಾಹಿನಿಯಾಗಿದೆ. ವಿಶ್ವಾಮಿತ್ರನು ಅದು ಧ್ಯಾನಕ್ಕೆ ಬಂದಾಗ ಬೇಕೆಂದರೆ ಇದು ಹುಚ್ಚು, ಹೊಳೆಯಾಗಲಾರದೇನು ಎಂದು ಸಮಾಧಾನ ಪಡುತ್ತಾನೆ. ವಿಶ್ವಾಮಿತ್ರನು ಜಮದಗ್ನಿಗಳಿಬ್ಬರು ಏನೇನೋ ಯೋಚಿಸುತ್ತಾರೆ. ಮಾತಾಡುತ್ತ ಜಮದಗ್ನಿಯು, ಮಾವ, ಇಂದ್ರನ ಸಾಲ ತೀರಿತೇನು? ಅಥವಾ ತೀರಿಸುವ ಯೋಚನೆಯನ್ನೇನಾದರೂ ಮಾಡಿದೆಯೇನು ಎಂದನು. ಅದುವರೆಗೆ ವಿಶ್ವಾಮಿತ್ರನು ಇಂದನು ಕಳುಹಿಸಿದ ಸ್ವರ್ಗದ ವಿಚಾರವನ್ನು ಆತನಿಗೆ ಹೇಳಿರಲಿಲ್ಲ. ಹೇಳೋಣವೇನೋ ಎನ್ನಿಸಿ ಏಕೋ ಬೇಡ ಎಂದು ಸಿದ್ಧಾಂತವನ್ನು ಮಾಡಿಕೊಂಡು ಇನ್ನೂ ಇಲ್ಲ, ಅಂತೂ ಅವಸರಪಟ್ಟು ತೀರಿಸಬೇಕು. ಅದಕ್ಕೆ ಮುಂಚೆ ಋಷಿಪುತ್ರರನ್ನು ಪಡೆಯುವ ವಿಚಾರವನ್ನು ಅರಿಯಬೇಕು. ಇಲ್ಲದಿದ್ದರೆ ಇಂದ್ರನ ಸಾಲ ತೀರುವುದೆಂತೂ ಎಂದು ಯೋಚಿಸುತ್ತಿದ್ದೇನೆ ಎಂದನು. ಜಮದಗ್ನಿಯು, ನೀನು ಆ ಸಾಲವನ್ನು ಇಟ್ಟುಕೊಂಡಿರಬೇಡ ಮಾವ. ಯಾವುದಾದರೂ ದೇವತೆಯನ್ನು ಅನುಸಂಧಾನ ಮಾಡಿಯೋ, ಒಂದು ಯಜ್ಞವನ್ನಾದರೂ ಮಾಡಿಯೋ, ಮೊದಲು ಆ ಸಾಲವನ್ನು ತೀರಿಸುವ ಯೋಚನೆ ಮಾಡಬೇಕು ಎಂದನು. ವಿಶ್ವಾಮಿತ್ರನು ನಕ್ಕು, ಜಮದಗ್ನಿ, 50 ಮಕ್ಕಳನ್ನು ಬಲಿಕೊಡಬೇಕು. 50 ಮಕ್ಕಳನ್ನು ಪಡೆಯುವುದೆಂತೂ ಎಂದು ಯೋಚನೆ. ಯಾವ ಪುಣ್ಯವಂತೆ 50 ಮಕ್ಕಳನ್ನು ಪಡೆಯುವಳು? ಯಾವ ತಾಯಿ ತನ್ನ ಮಕ್ಕಳನ್ನು ನನಗಾಗಿ ಬಲಿಕೊಡುವಳು? ಮಕ್ಕಳೆಂದರೆ ತಾಯಿ ತಂದೆಗಳು ಇಬ್ಬರಿಗೂ ಸಮಾನವಾಗಿ ಸೇರಿದವರಲ್ಲ. ಆಯಿತು, ಆ ಬಲಿಯನ್ನು ತಾನೇ ತಾನಾಗಿ ಅದೆಂತು ಕೊಡುವುದು? ಕಾರಣವಿಲ್ಲದೆ ಹೇಗೆ? ಇದೇ ಆಲೋಚನೆ ಎಂದನು. ಜಮದಗ್ನಿಯು ತನ್ನ ವಯಸ್ಸಿಗೆ ತಕ್ಕಂತೆ ಆ ಮಹಾವಿಚಾರವನ್ನು ಲಘುವಾಗಿ ಹೋಗಿದ್ದು. ಮಾವ, ಇದೆಲ್ಲ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳುಹಿಸುವುದಕ್ಕಿಂತ ಹೆಚ್ಚೆ. ಮತ್ತೊಮ್ಮೆ ಅಶ್ವಿನಿ ದೇವತೆಗಳನ್ನು ಕರೆಸಿ ಕೇಳಿದರಾಯಿತು. ಇಲ್ಲ, ಪ್ರಾಣಿಗರ್ಭಗಳಿಗೆ ಕಾರಣನಾದ ಸವಿತ್ರದೇವನನ್ನೇ ಅನುಸಂಧಾನ ಮಾಡಿ ಅಸಂಖ್ಯರಾದ ಮಕ್ಕಳನ್ನು ಪಡೆಯುವುದು ಹೇಗೆ ಎಂದು ಕೇಳಿದರಾಯಿತು. ಅದಕ್ಕೇನು ಮಹಾ ಎಂದನು. ವಿಶ್ವಾಮಿತ್ರನಿಗೆ ಹೌದು ಹೌದು ಎನ್ನಿಸಿತು. ಒಂದು ವೇಳೆ ಮೇನಕೆಗೆ ಈ ರಹಸ್ಯ ಗೊತ್ತಿರಬಹುದು, ಏನೋ ವಿಚಾರಿಸಬೇಕು ಎಂದುಕೊಂಡನು. ಆದರೂ ಜಮದಗ್ನಿಗೆ ಆ ವಿಚಾರವೇನು ಹೇಳದೆ, ಆಗಲಿ, ಏನಾದರೂ ಮಾಡೋಣ, ಮಾಡಬೇಕು ಹೇಳಿ ಇನ್ನು ಸಂಜೆಯಾಗುತ್ತಾ ಬಂತು. ನಾನು ಹೊರಡುವೆನು ಎಂದು ಹೊರಟನು. ಅದುವರೆಗೆ ಅಳಿಯನು ಮಾವನು ಹೇಗೆ ಬಂದನು, ಹೇಗೆ ಹೋಗುವನು ಎಂಬುದನ್ನು ನೋಡಿರಲಿಲ್ಲ. ಅಂದು ಮಾವನು ಹೋದ ಮೇಲೆ ಈ ರಹಸ್ಯ ಕಶ್ಯಪನಿಗೆ ಗೊತ್ತಿರಬೇಕು. ಕ್ಷೇತ್ರಾನುಗುಣವಾಗಿ ಫಲವಾಗುವಂತೆ ಬೀಜ ಕೊಡುವ ಆತನಿಗೆ ಏಕವು ಅನೇಕವಾಗುವಂತೆ ಮಾಡುವ ವಿಧಾನವು ಗೊತ್ತಿರಬೇಕಲ್ಲವೇ ಎನಿಸಿತು. ಅದನ್ನು ಹೇಳಬೇಕೆಂದು
ಹೊರಹೊರಗೆ ಹೊರಗೆ ಅವಸರವಸರವಾಗಿ ಬಂದನು. ಮಾವನು ಇರಲಿಲ್ಲ. ಮಾವನ ಆಶ್ರಮದ ದಾರಿಯಲ್ಲಿ ಒಂದು ಯೋಜನದವರೆಗೂ ಓಡೋಡಿ ಬಂದನು, ಸಿಕ್ಕಲಿಲ್ಲ. ದಾರಿಯಲ್ಲಿ ಹೆಜ್ಜೆಯ ಗುರುತು ಇರಲಿಲ್ಲ. ಹಾಗಾದರೆ ಆತನು ಬೇರೆ ದಾರಿ ಹಿಡಿದು ಹೋಗಿರಬಹುದು, ಇರಲಾರದು. ಹಾಗಾದರೆ ಆತನು ಆಕಾಶಗಮನ ಮಾಡಿರಬಹುದು, ಇದ್ದೀತು. ಈಚೆಗೆ ಈತನಿಗೆ ಕೆಲವು ಸಿದ್ಧಿಗಳ ವಿಚಾರದಲ್ಲಿ ಅಭಿಮಾನ ಬಂದಿದೆ. ಮಾತುಕತೆಗಳಲ್ಲೂ ಕರ್ಮಜ ದೇವತೆಯಂತೆ ಆಡುತ್ತಾನೆ. ಈ ಬದಲಾವಣೆಗೆ ಕಾರಣವೇನು ಎಂದು ಯೋಚಿಸುತ್ತಾ ಹಿಂದಿರುಗಿದನು. 37ನೇ ತರಂಗ. ವಿಶ್ವಾಮಿತ್ರನ ಹಾದಿ ಮೇನಕಿ ಒದ್ದಾಡುತ್ತಿದ್ದಾಳೆ. ಆ ಮಹರ್ಷಿ ಏನಾದರೂ ತನ್ನ ದಿವ್ಯಜ್ಞಾನದಿಂದ ಅಂದು ತನಗೆ ಸೋಲಾಗುವುದು ಎಂದು ತಿಳಿದು ತಪ್ಪಿಸಿಕೊಂಡನು ಎಂದು ದಿಗಿಲು. ತನ್ನ ಜ್ಞಾನ ಬಲದಿಂದ ಇನ್ನೊಂದು ಜಾಮದೊಳಗೆ ಏನಾಗುವುದು ಎಂಬುದನ್ನು ನೋಡಲು ಅವಳಿಗೆ ಕುತೂಹಲ. ಏನಾಗುವುದು, ಅದು ತನಗೆ ಬೇಡದ್ದುದಾದರೆ ಎಂದು ನೋಡುವುದಕ್ಕೂ ದಿಗಿಲು. ಮುನೀಂದ್ರನಲ್ಲಿರುವನು ನೋಡೋಣ ಎಂದು ಒಂದು ಮನಸ್ಸು. ಆದರೆ ನೋಡುವುದಕ್ಕೆ ಬೇಕಾದ ಸ್ಥೈರ್ಯವಿಲ್ಲ. ಅವಳು ತನ್ನ ಮನಃಶೈಥಿಲ್ಯವನ್ನು ಪ್ರಕಟಿಸುವಂತೆಯೂ ಇಲ್ಲ. ಸಖಿಯರಿದ್ದಾಳೆ. ಬಹಳ ಕಷ್ಟದಿಂದ ನಗುನಗುತ್ತಾ ಓಡಾಡುತ್ತಿದ್ದಾಳೆ. ಅವಳು ಎಲ್ಲಿದ್ದರೂ ಅವಳ ಮನಸ್ಸು ಮಾತ್ರ ಕಿವಿಗಳಲ್ಲಿ. ಏನು ಸದ್ದಾದರೂ ವಿಶ್ವಾಮಿತ್ರನು ಬಂದನು ಎಂದು ಹಿಂದಿರುಗಿ ನೋಡುತ್ತಾಳೆ. ಕೊನೆಗೆ ವಿಶ್ವಾಮಿತ್ರನು ಬಂದನು. ಕೊಂಚ ಹೊತ್ತಾಗಿತ್ತು. ಬರುತ್ತಿದ್ದ ಹಾಗೆಯೇ, ಮೇನಾ ಹೊತ್ತಾಯಿತೇನು ಎನ್ನುತ್ತಲೇ ಬಂದನು. ಆ ಎರಡಕ್ಷರಗಳನ್ನು ಕೇಳಿ ಆತನ ರೂಪವನ್ನು ಕಂಡು ಮಡದಿಯ ಹೃದಯ ತಣಿಯಿತು. ನೋಡುವವರು ಇದ್ದಾರೆ ಎಂಬುದನ್ನು ಮರೆತು ಗಂಡನನ್ನು ಆಲಂಗಿಸಿದಳು. ಮನೆಯಲ್ಲಿದ್ದ ಗೆಳತಿಯರಿಬ್ಬರು ಅದನ್ನು ಕಂಡು ಆಶ್ಚರ್ಯಪಟ್ಟರು. ಅವರ ಜನ್ಮದಲ್ಲಿ ಹೆಣ್ಣು ಅಷ್ಟು ಮೋಹವನ್ನು ಪಡೆಯಬಲ್ಲಳು ಎಂಬುದನ್ನು ಅರಿತಿರಲಿಲ್ಲ. ರಂಭೆಗೆ ಆಶ್ಚರ್ಯ ಬೆಳೆದು ಅಸೂಯೆಯಾಯಿತು. ಋತಾಚಿಗೆ ಈ ಮುನೀಂದ್ರನ ಮಹಿಮೆ ಎಂಥದಿರಬೇಕು ಎಂದು ಆಶ್ಚರ್ಯವಾಗಿ, ಸಾಧ್ಯವಾದರೆ ತಾನು ಈ ಸುಖವನ್ನು ಒಮ್ಮೆಯಾದರೂ ಅನುಭವಿಸಬೇಕು, ಸವಿಯಬೇಕು ಅನ್ನಿಸಿತು. ಮೇನಕೆಯ ಮನಸ್ಸು ಪ್ರಸನ್ನವಾಗುತ್ತಲೂ ಪೂಜಾ ಮಂಟಪವೆಲ್ಲ ಪ್ರಸನ್ನವಾಗಿ ನಗುವಿನ ಹೊಳೆಯಾಯಿತು. ಮುನೀಂದ್ರನು ವಿಶ್ವಾಸದಿಂದ ನೀಡಿದ ಗಾಢಾಲಿಂಗನದಿಂದ ತೃಪ್ತಳಾಗಿ ಆತನನ್ನು ಕರೆದೊಯ್ದು ಮಂಟಪದ ಮಧ್ಯದಲ್ಲಿ ಮಾಡಿದ್ದ ಮಂದಾಸನದ ಮೇಲೆ ಕೂರಿಸಿದಳು. ನೋಡಿದವರಿಗೆ ಮೇನಕೆಯು ಆತನನ್ನು ಕೈ ಹಿಡಿದಿಲ್ಲ, ಕೈ ಹಿಡಿದಿರುವ ನೆವದಿಂದ ಎತ್ತಿಕೊಂಡು ಹೋಗಿ ಕೂರಿಸಿದಂತೆ ಕಾಣುತ್ತಿತ್ತು. ಮಡದಿಯು ತಾನು ಎಸೆಯಬೇಕೆಂದಿರುವ ಕೂರಂಬು ಬೇಗ ನಾಟಲೆಂದು ತನ್ನ ಬೇಟೆಗೆ ಎಣ್ಣೆಯನ್ನು ಬೊಳೆಯುವಂತೆ ಆತನಿಗೆ ಎಣ್ಣೆಯನ್ನು ಒತ್ತಿದಳು. ಆ ಸೆರಗು ನಡುವಿಗೆ ಸುತ್ತಿ ನೆರಿಯನ್ನು ಎತ್ತಿಕಟ್ಟಿ ಬಳೆಗಳನ್ನು ಮೇಲಕ್ಕೆ ಸವರಿಕೊಂಡು ಎಣ್ಣೆಯೊತ್ತುತ್ತಿದ್ದರೆ ಮೃದಂಗದ ತಾಳಗಳಂತೆ ಹಿತವಾಗಿ ಸದ್ದಾಗಿ ತನ್ನ ಮೋಹವನ್ನು ಇವಳು ತಲೆಗೆ ಮೆತ್ತುತ್ತಿರುವಳಂತೆ ತೋರುತ್ತದೆ. ಅಂಗಾಂಗಗಳನ್ನು ಹಿಡಿದು ಎಣ್ಣೆ ಹಚ್ಚಿ ನೀವುತ್ತಿದ್ದರೆ ತನ್ನ ಬಾಣವನ್ನು ಪ್ರಯೋಗಿಸಲು ಮರ್ಮಸ್ಥಾನ ಆವುದು ಎಂದು ಹುಡುಕುವಂತಿದೆ. ಅಂತೂ ಎಣ್ಣೆ ಒತ್ತಿಯಾಯಿತು. ಅಲ್ಲಿಯೇ ಬಿಸಿನೀರು ಬಂತು. ಎಣ್ಣೆಯೊತ್ತಿದ ಶ್ರಮದಿಂದಲೇ ಮೋಹನೆಯ ಮುಖವು ಮೈಯು ಕೆಂಪಾಗಿದೆ. ಆದರೆ ಉತ್ಸಾಹವು ಕುಗ್ಗಿಲ್ಲ. ತಾನೇ ನೀರು ಹೊಯ್ಯಬೇಕೆಂದು ಕುಣಿಯುತ್ತಿದ್ದಾಳೆ. ಬಟ್ಟೆಗೆ ರಂಗು ಕಟ್ಟುವ ರಂಗು ಅರಿಯುವವನು ಬಟ್ಟೆಯನ್ನು ಒಗೆಯುವಷ್ಟು ವಿಶ್ವಾಸದಿಂದ ಯಜ್ಞ ಮಾಡುವವನು ಶ್ರದ್ಧೆಯಿಂದ ನೀರೆರೆದು ಮುಗಿಸಿದ್ದಾಳೆ. ದೇವ, ನಿನ್ನ ನಿತ್ಯಕರ್ಮ ಮುಗಿಯುವ ವೇಳೆಗೆ ನಾನು ಬಂದು ಬಿಡುತ್ತೇನೆ ಎಂದು ಮೀಯುವ ಕಣಕ್ಕೆ ಇಳಿದಿದ್ದಾಳೆ. ಆ ಸೇವೆಯನ್ನು ಕಂಡು ತೃಪ್ತಳಾದ ಘೃತಾಚಿಯು ತಟ್ಟನೆ ಮುಂದೆ ಬಂದು ಮೇನಕೆಗೆ ಮೀಣವನ್ನು ಮಾಡಿಸಿದಳು. ರಂಭೆಗೆ ನಿಜವಾಗಿಯೂ ಮೇನಕೆ ಭಾಗ್ಯವಂತೆ ಎನಿಸಿತು. ಮತ್ತೊಂದು ಗಳಿಗೆಯೊಳಗಾಗಿ ಮೇನಕೆ ಮಡಿಯುಟ್ಟು ಬಂದಳು. ಮತ್ತೊಂದು ಪೂಜಾಪೀಠವು ಸಿದ್ಧವಾಯಿತು. ಮನೋಹರವಾಗಿ ಮರುನಿದ್ದೆಯ ಜೋಂಪಿನಂತೆ ಸೊಕ್ಕಿದ್ದ ಸೊಂಪಿನ ಸಮುದ್ರವಾಗಿರುವ ಆ ಪೂಜಾ ಮಂಟಪದಲ್ಲಿ ನಾಥನನ್ನು ಕುಳ್ಳಿರಿಸಿ ಅವಳು ಪೂಜೆಗೆ ಆರಂಭಿಸಿದಳು. ಪೂರ್ವ ದಿಶೆಯಲ್ಲಿ ತೋರಿದ ಬಿಳುಪು ಕೆಂಪಾಗಿ ಕೆಂಪು ಒಟ್ಟುಗೂಡಿ ಬಂದಂತೆ ಚಂದ್ರಬಿಂಬವು ಮೇಲೆ ಕಾಣುವವರೆಗೂ ಪೂಜೆಯಾಯಿತು. ಆ ಪೂಜೆಯ ವೈಖರಿಯನ್ನಾರು ಬಣ್ಣಿಸಬಹುದು? ತೊಡೆದ ಆ ಗಂಧವು ಪಂಚೇಂದ್ರಿಯಗಳಿಗೂ ಸಂತರ್ಪಣವಾಗಿದೆ. ಅರ್ಚಿಸಿದ ಕುಸುಮಗಳಲ್ಲಿ ಕೇವಲ ರೂಪಗಂಧಗಳು ಮಾತ್ರವಲ್ಲದೆ ಅಲೌಕಿಕವಾದ ಇನ್ನು ಏನೋ ಒಂದಿದ್ದು ಸುಮವೂನವೋ ಚೈತನ್ಯವನ್ನು ತಂದುಕೊಡುವಂತಿದೆ. ಅಥವಾ ಇನ್ನು ಸರಿಯಾಗಿ ಹೇಳಬೇಕೆಂದರೆ, ಜೇಡನು ತನ್ನ ಆಹಾರವಾದ ನೊಣವನ್ನು ಹಿಡಿದು ಅದು ಅಲ್ಲಾಡದಂತೆ ಸೂಕ್ಷ್ಮವಾದ ತನ್ನ ಎಳೆಗಳನ್ನು ಅದರ ಸುತ್ತಲೂ ಕಟ್ಟುವಂತೆ, ಮೋಹನೆಯು ತನ್ನ ಮೋಹ ಮಂತ್ರದ ಬೀಜಾಕ್ಷರಗಳನ್ನು ಆ ಮಾನವೇಂದ್ರನ ಮನಸ್ಸು ಮುಗ್ಧವಾಗಲೆಂದು ಮನಸ್ಸಿನಿಂದ ಪ್ರಯೋಗಿಸುತ್ತಾ ಆ ಪ್ರಯೋಗದ ಕ್ರೌರ್ಯವನ್ನು ಮರೆಮಾಚಲು ಪೂಜೆಯ ನೆವದಿಂದ ಹೂವುಗಳನ್ನು ಒಪ್ಪಿಸಿರುವಂತಿದೆ. ನೈವೇದ್ಯವನ್ನು ಸಲ್ಲಿಸಿದಾಗಲಂತೂ ಆ ವೈಖರಿಯೇ ವೈಖರಿ. ಬಳಕುವ ದಿವ್ಯಜ್ಯೋತಿರ್ಲತೆಯು ತನ್ನ ಜೀವನ ಸಾರವನ್ನು ಸಂಗ್ರಹಿಸಿರುವ ಪ್ರೇಮ ಕೋಶಗಳಂತಿರುವ ಹಣ್ಣುಗಳನ್ನು ತನ್ನ ಜೀವನ ಸಾರ್ಥಕತೆಗೋಸ್ಕರ ಇಷ್ಟ ದೈವದಲ್ಲಿ ಸಮರ್ಪಿಸುತ್ತಿರುವುದೋ ಎಂಬಂತೆ, ಹೆಣ್ಣಾದ ಬಳ್ಳಿಯೊಂದು ಆಶ್ರಯದಾತನಾದ ಮಹಾವೃಕ್ಷಕ್ಕೆ ತನ್ನ ಸರ್ವಸ್ವವನ್ನು ಕಾಣಿಕೆಯಾಗಿ ಕೊಡುತ್ತಿರುವಂತೆ, ಅತಿ ಮಾನುಷವಾದ ಯಾವುದೋ ಭಕ್ಷ್ಯ ಭೋಜ್ಯಗಳ ರಸಕವಳಗಳನ್ನು ಒಪ್ಪಿಸಿದ್ದಾಳೆ. ದೇವತೆಗಳ ಆಹಾರವಾದ ಅಮೃತವಲ್ಲದಿದ್ದರೂ ತತ್ತುಲ್ಯವಾದ ದಿವ್ಯತನದ ಭೋಜನದಿಂದ ನಾಲಿಗೆ ಇರಲಿ ಹೊಟ್ಟೆ ಇರಲಿ
ಮೈ ಇರಲಿ, ಪಂಚ ಪ್ರಾಣಗಳು ತೃಪ್ತಿಯಾಗಿವೆ. ಮಂತ್ರಪುಷ್ಪವನ್ನು ಒಪ್ಪಿಸಿ ಪುನಃ ಪೂಜೆಯನ್ನು ಮುಗಿಸಿ ಪೂಜಾಂತ್ಯಕ್ಕೆ ಬರುವುದರ ಒಳಗಾಗಿ ವಿಶ್ವಾಮಿತ್ರನಿಗೆ, ಅವರು ತಾನು ನಿಜವಾಗಿ ಯಾವುದೋ ಒಂದು ದೇವತೆ, ಈ ಭಕ್ತಳಿಗೆ ಏನು ಬೇಕಾದರೂ ಕೇಳಿದವರು ಎಂಥದ್ದೇ ಆಗಿರಲಿ ನಿಶಂಕೆಯಿಂದ ನಿರ್ಲೋಭದಿಂದ ಪೂರ್ಣ ಮನಸ್ಸಿನಿಂದ ಕೊಡಬೇಕು ಎನ್ನಿಸಿದೆ. ಆ ಭಾವವನ್ನು ಕಣ್ಣು ಮುಖ ಮೈಗಳು ಮನಸ್ಸಿಗಿಂತ ಮುಂಚೆ ಭಾವವು ನುಡಿಗೊಂಡು ಹೊರಹೊರಡುವುದಕ್ಕಿಂತ ಮುಂಚೆ ಸೂಚಿಸಿ ಆಶ್ವಾಸನವನ್ನು ನೀಡುತ್ತಿವೆ. ನಾಲಗೆಯು ಆ ಸೌಖ್ಯ ಸಾಗರದಲ್ಲಿ ಎಲ್ಲಿಯೂ ಕರಗಿ ಹೋಗಿರಬೇಕು. ಇಲ್ಲದಿದ್ದರೆ ನುಡಿಯು ಹೊರಡುವುದಕ್ಕೆ ಹೊರಬೀಳುವುದಕ್ಕೆ ಇಷ್ಟು ತಡವಾಗಬೇಕೇ? ಮನಸ್ಸು ಆ ಸುಖ ತರಂಗಿಣಿಯಲ್ಲಿ ಎಲ್ಲೋ ಕೊಚ್ಚಿ ಹೋಗಿರಬೇಕು. ಇಲ್ಲವಾದರೆ ಮಾತು ನುಡಿಯದಿರುತ್ತಿತ್ತೆ? ಅಂತೂ ಮೇನಕಿ ಪೂಜೆಯನ್ನು ಮುಗಿಸಿದ್ದಾಳೆ. ಮೊದಲೇ ಓಡಾಡುತ್ತಾ ಬೆಳಕಿನ ಗೊಂಬೆಯಂತಿದ್ದವಳು ಈಗ ಶೃಂಗಾರದ ಸೊಗಸು, ಸೌಖ್ಯದ ಓಜಸ್ಸು, ಶ್ರದ್ಧೆಯ ತೇಜಸ್ಸು ಸೇರಿ ಅಲೌಕಿಕ ಮನಮೋಹನ ಮೂರ್ತಿಯಾಗಿದ್ದಾಳೆ. ಪೂಜೆಯನ್ನೆಲ್ಲ ಒಪ್ಪಿಸಿ ಪೂಜಾ ಸಾದ್ಗುಣ್ಯಕ್ಕಾಗಿ ಫಲವನ್ನು ತಂದು ಒಪ್ಪಿಸಿದಳು. ವಿಶ್ವಾಮಿತ್ರನು ಮೇನಕೆಯನ್ನು ಬರಸೆಳೆದು ದೃಢ ಆಲಿಂಗನ ಪೂರ್ವಕವಾಗಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಗಲ್ಲವನ್ನು ಹಿಡಿದು ಅಲುಗಿಸಿ ನಲಿಸಿ ಚುಂಬಿಸಿ ಚದುರಿದ ಕುರುಳ ನೇವರಿಸಿ ಮೂಡಿದ್ದ ಮೂಡುತ್ತಿರುವ ಬೆವರು ಒರೆಸಿ ಮೊಗದಲ್ಲಿ ಮೊಗವಿಟ್ಟು, ಏನೀ ಸಂಭ್ರಮ, ಇದೇನೀ ಉಪಚಾರ? ನಾನು ಸಕ್ಕರೆಯ ಗಡ್ಡೆಯಾಗಿ ನೀರಿನಲ್ಲಿ ಬಿದ್ದಂತಾದನಲ್ಲ ಎಂದು ಮೃದುವಾಗಿ ಕೇಳಿದನು. ಮೇನಕೆಯು ಮೌನವಾಗಿ ಆ ಉಪಚಾರಗಳನ್ನೆಲ್ಲ ಸ್ವೀಕರಿಸಿ ಹೇಳಲೋ ಬೇಡವೋ ಎಂದು ತೂಗುತ್ತಾ ಇನ್ನು ಮೌನದಲ್ಲಿ ಇರುವಾಗ ಗಂಡು ತನಗೊಪ್ಪಿಸಿಕೊಂಡ ಹೆಣ್ಣಿಗೆ ತಾನು ತನ್ನನ್ನು ಒಪ್ಪಿಸಿಕೊಳ್ಳುತ್ತಾ, ಮೇನಾ ಮೌನವೇಕೆ? ಈ ಉಪಚಾರದ ಗೋಪುರಕ್ಕೆ ಮಾತಿನ ಕಲಶವಿಡು, ಚಿತ್ರವು ಪೂರ್ಣವಾಗಲಿ ಎಂದನು. ಮೇನಕೆಯು ಮೃದುವಾಗಿ ನಕ್ಕು. ಮೊದಲೇ ಗೊತ್ತು ಮಾಡಿಕೊಂಡಿದ್ರು ಎಂಬಂತೆ ಎಲ್ಲೋ ಮರೆಯಲ್ಲಿ ಇದ್ದ ವೀಣೆಗಳು ಮೋಹನದಲ್ಲಿ ದೈವತ್ವದಿಂದ ಒಂದು ತಾನವನ್ನು ಆರೋಹಣದಲ್ಲಿ ಮೃದುವಾಗಿ ನುಡಿದು ಷಡ್ಜದಲ್ಲಿ ನಿಂತು ಅಲ್ಲಿದ್ದ ಕಿರು ಸೊಡರುಗಳೆಲ್ಲ ಒಬ್ಬರನ್ನೊಬ್ಬರು ನೋಡಿ ನಕ್ಕಂತೆ ಅಲ್ಲಾಡಿ ಮೇನಕೆಯ ಚುಳು ತುಂಬುಗಳೋ ಎಂಬಂತೆ ಮೆರೆದವು. ಮೇನಕೆಯು ದೇವಾ ಎಂದಳು. ಮುಂದೆ ಅವಳ ಬಾಯಿಯಿಂದ ಏನೂ ಹೊರಬೀಳಲಿಲ್ಲ. ಕೊನೆಯ ತುಟಿಗಳೆರಡು ಒಂದಕ್ಕೊಂದು ಭದ್ರವಾಗಿ ಸೇರಿಕೊಂಡು ವಿರಚಿಸಿದ್ದ ಮೌನ ಮುದ್ರೆಯನ್ನು ಹೊಡೆಯುವುದಕ್ಕೋ ಎಂಬಂತೆ ಅದರವನ್ನು ಸಸೀತ್ಕಾರವಾಗಿ ಚುಂಬಿಸಿ, ಹೇಳು ಹೇಳು, ಏನು ಬೇಕಾದರೂ ಮಾಡೋಣ ಹೇಳು ಎಂದನು. ದಿವ್ಯಾಂಗನೆಯು ಮಾನವನನ್ನು ಯತೀಂದ್ರನನ್ನು ಪಿರಿಯುತ್ತಿರುವ ಮುಗುಳಿನಿಂದ ಹೊರಸೂಸುತ್ತಿರುವ ಪರಿಮಳದ ತರಂಗಗಳಂತೆ ಅರೆ ಅರೆಯಾಗಿ ನುಡಿಯುತ್ತಿರುವ ಮುದ್ದು ಮಾತುಗಳನ್ನು ತನ್ನ ಕಣ್ಣಿನ ನೋಟದಿಂದ ಪೂರ್ಣ ಮಾಡುತ್ತಾ, ದೇವಾ ನನಗೆ ಮೋಹಭಿಕ್ಷೆ ಬೇಕು ಎಂದಳು. ಸಾಮ್ರಜನು ತಿರುಪಕ್ಕೆ ಹೋದಾಗ ಕಾಡುವ ನಾಚಿಕೆ ನರ ನರಗಳಲ್ಲೂ ತುಂಬಿತ್ತು. ಮುನಿಯು ಎಚ್ಚರಸ್ಥನಾದನು. ಒಂದು ಗಳಿಗೆ ಆವಕ್ಕಾದನು. ರೆಪ್ಪೆ ಹೊರಡುವಷ್ಟು ಕಾಲ ಸ್ಥಿರವಾದನು. ಮತ್ತೆ ಆ ಭಾವ ಕಿತ್ತಿಸಿದವನಂತೆ, ಬೇಡವೆಂದು ಬಿಸಾಡಿದವನಂತೆ, ತಾನಾಗಿಯೇ ಬೇಕೆಂದು ಗಂಟು ಸಡಿಲಿಸಿಕೊಂಡು ಮಹಾಪ್ರವಾಹದೊಳಗೆ ಧುಮುಕುವ ಉಪ್ಪಿನ ಮೂಟೆಯಂತೆ ಆ ಮೋಹಿನಿಗೆ ಒಲಿದು ವಶನಾದ ಮಹಾದೇವನು ಒಲಿಯುತ್ತ, ಆಗಲಿ ಆಗಲಿ ದೇವಿ, ಇಂದಿನಿಂದ ಇನ್ನೊಂದು ಅಧ್ಯಾಯ, ಇಂದಿನಿಂದ ನಾನು ನಿನ್ನ ಸೇವಕ, ಬೇಕೆಂದು ಸೇವಿಸುವ ದಾಸ, ಆಯಿತೆ ಇನ್ನೇನಾಗಬೇಕು ಎಂದನು. ಮೇನಕೆಯು ಸಂತೃಪ್ತಿಯಿಂದ ಅತಿರೇಕದಿಂದ ಕಣ್ಣೆತ್ತಿ ಕಾಂತನನ್ನು ನೋಡಿದಳು. ಆ ನೋಟದಲ್ಲಿ ಅದೇನಿತ್ತು? ಯಾವ ಕರೆ ಇತ್ತು? ಏನು ಮೋಹವಿತ್ತು? ಏನು ಉದ್ದೀಪನವಿತ್ತು? ಯಾವ ಉಪಬ್ರಹ್ಮಣ ಶಕ್ತಿ ಇತ್ತು? ಮುನೀಂದ್ರನು ತನ್ನ ಮೈಯರಿವು ಇಲ್ಲ ಎಂಬಂತಾಗುತ್ತಿರಲು ಆ ಮೋಹನಿಯ ಮೇಲೆ ಬಿದ್ದು ಮೈಯರಿವು ಉಳಿಯದಂತೆ ತಪ್ಪಿದನು. ಪೂರ್ಣಾಹುತಿಗೊಂಡು ವಿಜೃಂಭಿಸಿ ಶಾಂತವಾಗುವ ಯಜ್ಞೇಶ್ವರನಂತೆ ಸುತ್ತಮುತ್ತಲೆಲ್ಲ ಏನೋ ಶಾಂತಿ ತಲೆದು ರಂಬೆ ಘೃತಾಚಿಯರು ಒಬ್ಬರನ್ನೊಬ್ಬರು ನೋಡಿ ನಕ್ಕು. ನಿಜವಾಗಿಯೂ ಅವಳು ಭಾಗ್ಯವಂತೆ ತಲೆಯಲ್ಲಾಡಿಸುತ್ತಾ ತಿರಸ್ಕರಣಿಯನ್ನು ಎಳೆದಂತೆ ಕಣ್ಣು ಮುಚ್ಚಿ ಮೆತ್ತಗೆ ಅಲ್ಲಿಂದ ಜಾರಿದ ಮರೆಯಲ್ಲಿದ್ದ ಗಂಧರ್ವರು ಕಾವ್ಯವಾಗಿ ಮೃದುವಾಗಿ ಮೋಹಕವಾದ ಗಾನವನ್ನು ವಾದ್ಯ ಸಮೇತ ಬಾರಿಸಿದರು. ಶೃಂಗಾರ ಮಂಟಪವು ಮತ್ತೊಮ್ಮೆ ಸುಗಂಧವನ್ನು ಚೆಲ್ಲಿ ದೀಪಗಳ ಕಾಂತಿಯನ್ನು ಅಪಹರಿಸಿ ಅವುಗಳನ್ನು ಸೂರ್ಯೋದಯ ಕಾಲದ ನಕ್ಷತ್ರಗಳಂತೆ ಮಾಡಿತು. 38ನೇ ತರಂಗ. ದಂಪತಿಗಳು ನಿರ್ವಿಷಯಾನಂದವನ್ನು ಪಡೆದವರಂತೆ ಕಾಲದೇಶಗಳನ್ನು ಮರೆತು ಎಲ್ಲಿಯೋ ಯಾವುದರಲ್ಲೋ ಲೀನವಾಗಿ ಹೋಗಿದ್ದರೂ ಜಗತ್ತು ಕಾಲವನ್ನು ಮರೆಯಲಿಲ್ಲ. ಭಗವಾನ್ ಸೂರ್ಯನು ಎಂದಿನಂತೆ ಅಹಸ್ಕರನಾಗಿ ಪೂರ್ವ ದಿಶೆಯನ್ನು ಅಲಂಕರಿಸುವ ಸುವೇಳೆಯು ಬಂತೆಂದು ಕೋಳಿಯು ಜಗತ್ತನ್ನು ಎಚ್ಚರಿಸಿತು. ಯೋಗಿ ಭೋಗಿಗಳಿಬ್ಬರಿಗೂ ಏಕಸಮವಾಗಿ ಪ್ರಿಯವಾದ ಆ ಕಾಲದಲ್ಲಿ ಎಚ್ಚೆತ್ತ ವಿಶ್ವಾಮಿತ್ರನು ಕಾಂತಾದೇಹದ ಗಾಢಾಲಿಂಗನವು ಇನ್ನೂ ಸಡಿಲವಾಗದಿರಲು ಅದನ್ನು ಹಾಗೆ ಅನುಭವಿಸುತ್ತಾ ಎಚ್ಚರವಾಗಿದ್ದರೂ ಕಣ್ಣು ಬಿಡಲಾರದೆ ದಿನ ದಿನವೂ ಇಷ್ಟಾಪೂರ್ತ ಕರ್ಮಗಳನ್ನು ಮಾಡುವುದು ಇದಿಷ್ಟೇ ತಾನೇ? ಸ್ವರ್ಗದ ವೇಷಾಂಗನೆಯರ ಭೋಗಕ್ಕಾಗಿ ತಾನೇ? ಅದೇ ಇಲ್ಲಿ ಬಂದಿರಲು ಆ ಕರ್ಮಗಳ ಕಷ್ಟ ನಿಷ್ಠೂರಬೇಕೆ ಎಂದು ಮುಂತಾಗಿ ಯೋಚಿಸುತ್ತಿದ್ದಾನೆ. ಮತ್ತೊಂದು ಮನಸ್ಸು, ನಿನಗೆ ಕರ್ಮಗಳು ಬೇಕಾಗಿಲ್ಲ, ಆದರೆ ಲೋಕರಕ್ಷಣ ಭಾರವನ್ನು ಹೊತ್ತಿರುವವರಿಗೆ ಬೇಕಲ್ಲ. ನಿಮ್ಮಂಥವರೇ ಕರ್ಮ ವಿನ್ಯಾಸ ಮಾಡಿದರೆ ಅವರ ಗತಿಯೇನು ಎನ್ನುತ್ತದೆ? ನನಗೆ ಸಿದ್ಧಾಂತ
ಕೊನೆಗೆ ಸಿದ್ಧಾಂತವಾಗಿ ಹೋಗುತ್ತದೆ. ಇವಳಿಗೆ ವರ ಕೊಟ್ಟಿದ್ದೇನೆ, ಇವಳ ಸಹವಾಸವು ನನಗೆ ಬೇಕೆನಿಸುತ್ತಿದೆ. ನಮ್ಮ ಮಿತ್ರರಾದ ದೇವತೆಗಳಿಗೆ ಬೇಕಾದ ಬಲಿ ಮೊದಲಾದವುಗಳು ಸಕಾಲಕ್ಕೆ ಇಲ್ಲದೆ ಹೋದರೆ ಅವರಿಗೆ ತೊಂದರೆಯಾಗುತ್ತದೆ. ಅದಾಗದಂತೆ ನನ್ನ ತಪಸ್ಸಿನ ಆವಿರ್ಭಾಗಗಳು ಅವರಿಗೂ ಸಕಾಲಕ್ಕೆ ಸಲ್ಲುವಂತಾಗಲಿ. ಯಾರಿಗೂ ತೊಂದರೆ ಇಲ್ಲದೆ ಇನ್ನಷ್ಟು ಕಾಲ ನಿರಾತಂಕವಾಗಿ ದಾಂಪತ್ಯ ಸೌಖ್ಯವನ್ನು ಅನುಭವಿಸಲು ಅನುಕೂಲವಾಗಲಿ. ಆ ಸಿದ್ಧಾಂತವು ರೂಪುಗೊಳ್ಳುತ್ತಿದ್ದ ಹಾಗೆ ಮುಗಿದಿದ್ದ ಕಣ್ಣಿಗೆ ಮತ್ತೆ ನಿದ್ದೆ ಬಂತು, ಅಥವಾ ಬಂದ ಹಾಗಾಯಿತು. ಅಲ್ಲಿ ಒಂದು ಸಣ್ಣ ಕನಸು. ಕನಸಿನಲ್ಲಿ ಮತ್ತೆ ಮೋಹನೆಯಾದ ಮೇನಕಿಯು ಮಹಾಪ್ರಸಾದವನ್ನು ಬೇಡುವುದಕ್ಕಾಗಿ ವ್ರತ ಮಾಡಿದ್ದಾಳೆ. ಪ್ರಸನ್ನನಾಗಿ ವಿಶ್ವಾಮಿತ್ರನು ಆ ವರವನ್ನು ಒಡೆದು ಕೈ ನೀಡಿದ್ದಾನೆ. ದೇವತೆಗಳೆಲ್ಲ ವಿಷಣ್ಣರಾಗಿ ದೀನರಾಗಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಏನೋ ತಪ್ಪಿ ಹೋದವರಂತೆ ಸಪ್ಪೆ ಮುಖ ಹಾಕಿಕೊಂಡು ನಿಂತಿದ್ದಾರೆ. ಇಲ್ಲ ಇಲ್ಲ, ಈಗೋ ನಿಮ್ಮದು ನಿಮಗೆ, ಇವಳದು ಇವಳಿಗೆ ಎಂದು ಏನೋ ಭಾಗ ಮಾಡುತ್ತಾನೆ. ದೇವತೆಗಳು ಸಂತೋಷಪಟ್ಟು ನಿನ್ನ ತಪಸ್ಸು ಅಕ್ಷಯವಾಗಲಿ ಎಂದು ಹರಿಸುತ್ತಾರೆ. ಮೇನಕೆಯು ಸಂತೋಷದಿಂದ ಸೊಕ್ಕುವ ಹಾಗೆ ಆಗುತ್ತಿದ್ದಾಳೆ. ಹಿಂದಿನಿಂದ ಯಾರೋ ಮುದುಕರು, ಹಿಂದಿನ ಯಾವುದೋ ಕಲ್ಪದವರು ಕಲ್ಪಗಳ ತೆರೆಗಳನ್ನು ಹಾರಿಸಿಕೊಂಡು ಬಂದವರಂತೆ ಎದುರು ಬಂದು ಸಿದ್ಧಂ ಸಾಧ್ಯಾಯ ಕಲ್ಪಿಯತೇ ಎಂದು ಗುಡುಗುತ್ತಾರೆ. ದೇವತೆಗಳು ಆ ಭವ್ಯ ಮೂರ್ತಿಯ ಎದುರಿನಲ್ಲಿ ವಿನೀತರಾಗಿ ನಿಂತು ತಮ್ಮ ರಹಸ್ಯವನ್ನು ನೀನೊಬ್ಬನು ಭೇದಿಸಿದುದು ಸಾಲದೇ ಎಂದು ಕೇಳಿಕೊಳ್ಳುತ್ತಾರೆ. ಆ ಮಹಾಪುರುಷನ ಗರ್ಜನೆ, ದೇವತೆಗಳ ಪ್ರಾರ್ಥನೆ, ಇವುಗಳಲ್ಲಿ ಹವಿಸನೆತ್ತಿ ಅಗ್ನಿಯಲ್ಲಿ ವಿನಿಯೋಗಿಸುವ ದೀಕ್ಷಿತನಂತೆ ವಿಶ್ವಾಮಿತ್ರನು ಮೇನಕೆಯನ್ನು ವಿಸರ್ಜನೆ ಮಾಡಿದ್ದಾನೆ. ಕನಸಿನಲ್ಲಿ ಹಾಗೆಂದುದೇ ನಿಜವಾಗಿ ಮೇನಕೆಯನ್ನು ಅತ್ತ ನುಗ್ಗಿದ ಕೈ ಏನೋ ಆಗಿ ಆತನಿಗೆ ಎಚ್ಚರವಾಗಿದೆ. ಮೇನಕೆಯು ಏನೋ ಕನಸು ಕನವರಿಸುತ್ತಿದ್ದಾಳೆ. ಸ್ಪಷ್ಟವಾಗಿರುವ ಮಾತುಗಳು ಕೌಶಿಕನಿಗೆ ಕುತೂಹಲವನ್ನು ಕೆರಳಿಸಿದೆ. ಒಂದು ವರ್ಷ, ಇಲ್ಲ ಇಲ್ಲ, ಹಾಗಾದ್ರೆ ನನಗೆ ನಿಮ್ಮ ಸ್ವರ್ಗವೇ ಬೇಡ. ಮೇನಕೆಗೆ ಎಚ್ಚರವಾಯಿತು. ತನಗಿಂತ ಮುಂಚೆ ಎದ್ದಿರು ಗಂಡನೆದ್ದಿರುವುದನ್ನು ಕಂಡು ಅವನನ್ನು ತಬ್ಬಿಕೊಂಡು ಗಳಗಳನೆ ಅತ್ತು ಬಿಡುತ್ತಾಳೆ. ಆತನಿಗೆ ಕುತೂಹಲವಾಗಿ ಏನಿದು ಏನಿದು ಎಂದು ಸಮಾಧಾನ ಪಡಿಸಿದ ಅವಳು ಪೂರ್ಣವಾಗಿ ಎಚ್ಚರಗೊಂಡು, ದೇವಾ ನಾನು ದುಡುಕಿದೆ ಎಂದಳು. ಏನು ದುಡುಕು? ನಾನು ನಿನ್ನ ಮೋಹಪ್ರಸಾದವನ್ನು ಬೇಡಿ ಅದನ್ನು ಪಡೆದುದು ಮಾನವ ಧರ್ಮವಾಯಿತು. ಈ ಧರ್ಮವನ್ನು ಆಶ್ರಯಿಸಿ ಮಾನವಿಯಾದೇನೆಂದು ದೇವತೆಗಳು ನನ್ನ ಮೇಲೆ ಕೋಪಗೊಂಡಿದ್ದಾರೆ. ಅದರ ಫಲ ಸ್ವರ್ಗವಾಸವನ್ನು ತಪ್ಪಿಸಬಹುದು. ಅದಕ್ಕಿಂತ ಕೋಪ ಬಂದರೆ ಸಂತೋಷ ಪಡುವ ಶಕ್ತಿಯನ್ನು ಕಿತ್ತುಕೊಂಡು ನಿತ್ಯ ದುಃಖಿಯನ್ನಾಗಿ ಮಾಡಬಹುದು. ಹಾಗಾದರೆ ಈಗ ಅವರ ಕೋಪ ಯಾವ ಫಲವನ್ನು ಕೊಟ್ಟಿದೆ? ಈ ಮಾನವ ಧರ್ಮವನ್ನು ಬಿಟ್ಟು ಈಗಲೇ ಹಿಂದಿರುಗಬೇಕು ಎಂದರು ಅವರು. ಬರುವುದಿಲ್ಲ ಎಂದೆ ನಾನು. ಕೊನೆಗೆ ಒಂದು ತಿಂಗಳು, ಒಂದು ಋತು, ಒಂದು ಆಯನ ಎಂದು ಹೆಚ್ಚಿಸಿಕೊಂಡು ಬಂದು ಕೊಟ್ಟ ಕೊನೆಗೆ ಒಂದು ವರ್ಷ ಕಾಲ ಇಲ್ಲಿದ್ದು ಪ್ರೇಮ ಫಲವನ್ನು ನಿನಗೆ ಒಪ್ಪಿಸಿ ಹಿಂದಿರುಗಬೇಕು ಎಂದು ಗೊತ್ತು ಮಾಡಿದ್ದಾರೆ. ಹಾಗಾದರೆ ನಮಗೆ ನಿಮ್ಮ ಸ್ವರ್ಗವೇ ಬೇಡ ಎಂದೇ ಅಲ್ಲ ಏನು? ಮೇನಕೆಯು ಮಳೆಯಿಂದ ಕೂಡಿದ ಬಿಸಿಲಿನಂತೆ ಕಣ್ಣೀರು ಮಿಡಿಯುವ ನಗುವಿನೊಡನೆ ಹೇಳಿದಳು. ಆ ಮುದ್ದು, ಆ ಮೋಹ, ಆ ಚೆಲ್ಲು, ಆ ಸುಖ ಎಲ್ಲವನ್ನೂ ಹೇಳುವ ಒಂದು ಮುತ್ತು ಕೌಶಿಕನ ದೇಹ ಮನಸ್ಸು ಬುದ್ಧಿಗಳಲ್ಲಿ ಆನಂದದ ತರಂಗಗಳನ್ನು ಎಬ್ಬಿಸಿತಿರಲು ಹೇಳಲೇಬೇಕೇನು ಎಂದಳು. ಬಲವಂತ ಮಾಡಿದರೇನೆ ಹೇಳುವುದು ಎಂಬ ಅರ್ಥ ಧ್ವನಿಯಲ್ಲಿ, ಮುಖ ಮುದ್ರೆಯಲ್ಲಿ, ಅಂಗಭಂಗಿಯಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಕೌಶಿಕನು ರಸಿಕತನದ ಉಂಟಾಟವನ್ನು ಮೆರೆದು ಬಂದುದನ್ನು ಹಿಂದಿರುಗಿಸಿಕೊಟ್ಟು, ನಿನಗೆ ಮನಸ್ಸಿಲ್ಲದಿದ್ದರೆ ಬೇಡ, ಕಷ್ಟವಾದರೆ ಕೂಡದು, ಆಯಾಸವಾದರೆ ಅದು ಹಾಗಿರಲಿ ಎಂದು ಹೇಳಿದನು. ಮಾತಿನಲ್ಲಿ ಬೇಡ ಎನ್ನುತ್ತಿದ್ದರೂ ಕಿವಿಗಳು ಅಂಗಯ್ಯಗಲ ಮಾಡಿಕೊಂಡು ಕೇಳುತ್ತೇನೆ, ಹೇಳದಿದ್ದರೆ ಪೀಡಿಸುತ್ತೇನೆ, ಬೇಕಾದುದಾಗಲಿ ಹೇಳಿಯೇ ತೀರಬೇಕು ಎಂದು ನಡುವನ್ನು ಸೆಳೆದು ಹಿಡಿದುಕೊಂಡಿರುವ ಬಲಗೈಯೊಂದು ಹೇಳುತ್ತಿತ್ತು. ಮೇಲೆ ಬೇಡವೆಂದರೂ ಬೇಕು ಬೇಕು ಬೇಡವೆನ್ನುತ್ತಿರುವ ಮನೋಭಾವವನ್ನು ಕಂಡು ಮೇನಕೆಯು ಸುಪ್ರೀತಳಾಗಿ ಪ್ರಿಯನ ಮುಂಗುರುಳನ್ನು ನೇವರಿಸುತ್ತಾ, ಸ್ವರ್ಗದಲ್ಲಿ ಸಿಕ್ಕಿದ ವಸ್ತುವನ್ನು ಸಿಕ್ಕಿದೆ, ಅದನ್ನು ಬಿಟ್ಟು ಬಂದು ಬಿಡು ಎಂದರು. ಬರುವುದಿಲ್ಲ ಎಂದೆ. ಸ್ವರ್ಗವಾಸವನ್ನು ತಪ್ಪಿಸುತ್ತೇವೆ ಎಂದರು. ನಿಮ್ಮ ಸ್ವರ್ಗವೇ ಬೇಡ ಎಂದೆ. ಅಷ್ಟೇ ಎಂದಳು. ಕೌಶಿಕನಿಗೆ ಸಂತೋಷ ಸಾಗರದಲ್ಲಿ ತಾನೊಂದು ಕಲ್ಲು ಸಕ್ಕರೆಯ ತುಂಡಾಗಿರುವಂತೆ ಭಾಸವಾಯಿತು. ಏನು ಹೇಳುವುದಕ್ಕೆ ತೋರದೆ ಪ್ರೇಮ ಫಲ ಎಂದರೇನು ಎಂದು ಕೇಳಿದನು. ಮೇನಕೆಯು ಸ್ತ್ರೀ ಸಹಜವಾದ ನಾಚಿಕೆಯನ್ನು ಅತ್ತಿಟ್ಟು ಒಂದು ಮುತ್ತು ಇಟ್ಟು ಒಂದು ಮಗು ಎಂದಳು. ಎಂತಹ ಮಗು? ಹೆಣ್ಣು. ಏನು ಹೆಣ್ಣು? ಹೆಣ್ಣಿನ ಮೋಹ ಹೆಚ್ಚಾದರೆ ಹೆಣ್ಣು, ಗಂಡಿನ ಮೋಹ ಹೆಚ್ಚಾದರೆ ಗಂಡು. ಕೌಶಿಕನು ಏನು ಹೇಳಲಾರದೆ ಭಾವಾಂತರ ಶೂನ್ಯನಾಗಿ ಮೋಹಪೂರ್ಣವಾದ ಮನಸ್ಸಿನಿಂದ ಮಡದಿಯ ಮಗ್ಗುನಲ್ಲಿ ಸೇರಿಕೊಂಡನು. ಅವಳು ಬೇಡವೆನ್ನಲಿಲ್ಲ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ವಾಸವಿ ಸಾಹಿತ್ಯ ಕಲಾ ಸುಳ್ಯ.